ಸರ್ಕಾರ ಏನೇ ಮಾಡಿದ್ರು ಅದನ್ನ ಕೇಳೋ ಹಾಗೇ ಇಲ್ವಾ? ಲೆಕ್ಕ ಮುಚ್ಚಿಡ್ತಿರೋ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಮಾಡೋ ಸಭೆ ಮೇಲೆ ಯಾಕೆ ಭಯ? ಸರ್ಕಾರಕ್ಕೆ ಬಿಸಿ ಮುಟ್ಸೋದಕ್ಕೆ ಸಿದ್ದರಾಮಯ್ಯ ಕರೆದಂತ ಸಭೆಗೆ ಕೊಕ್ಕೆ ಹಾಕಿದ್ದು ಯಾಕೆ? ಎಲ್ಲ ಪ್ರಶ್ನೆ ಇದೀಗ ವಿಧಾನಸೌಧದ ಮೊಗಸಾಲೆಯಲ್ಲಿ ತೇಲಾಡ್ತಾ ಇದೆ. ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ್ದ ಸಿದ್ದುಗೆ ಶಾಕ್. ಡಿಸಿಗಳೊಂದಿಗೆ ಮೀಟಿಂಗ್ಗೆ ಸರ್ಕಾರದ ಬ್ರೇಕ್. ಕೊರೋನಾ ಲೆಕ್ಕಾಚಾರ, ಲಾಕ್ಡೌನ್ ಎಡವಟ್ಟು, ಬೆಡ್, ಆಕ್ಸಿಜನ್, ವ್ಯಾಕ್ಸಿನ್, ಹೀಗೆ ಕೊರೋನಾ ಬಂದಾಗಿನಿಂದಲೂ ಸರ್ಕಾರದ ಅಂಕಿ ಅಂಶಗಳ ಮೇಲೆ ಪ್ರತಿಪಕ್ಷಗಳಿಗೆ ಸದಾ ಅನುಮಾನ. ಸರ್ಕಾರವನ್ನ ಎಷ್ಟೇ ಪ್ರಶ್ನೆ ಮಾಡಿದ್ರೂ ಉತ್ತರವೇ ಸಿಕ್ತಿಲ್ಲ ಅನ್ನೋದು ವಾದ. ಈ ನಿಟ್ಟಿನಲ್ಲೇ ಕೊರೋನಾ ಹೆಚ್ಚಿರೋ ಜಿಲ್ಲೆಗಳ ಡಿಸಿಗಳೊಂದಿಗೆ ಸಭೆಗೆ ತಯಾರಿ ಮಾಡಿಕೊಂಡಿದ್ರು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ. ಪ್ರತಿ ಜಿಲ್ಲೆಯ ಅಧಿಕಾರಿಗಳ ಜೊತೆ ಒಂದು ಗಂಟೆ ಸಭೆಗೆ ಮುಂದಾಗಿದ್ರು. ಸಭೆಗೆ ಅವಕಾಶ ನೀಡುವಂತೆ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿದ್ರು. ಸಿದ್ದರಾಮಯ್ಯ ಕರೆದಿದ್ದ ವಿಡಿಯೋ ಕಾನ್ಫರೆನ್ಸ್ಗೆ ಸರ್ಕಾರ ಅಡ್ಡಗಾಲು ಹಾಕಿದೆ. ಸಿದ್ದರಾಮಯ್ಯಗೆ ಪತ್ರ ಬರೆದಿರುವ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ವಿಡಿಯೋ ಸಂವಾದಕ್ಕೆ ಅವಕಾಶ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಡಿಸಿಗಳೊಂದಿಗೆ ವಿಡಿಯೋ ಸಂವಾದಕ್ಕಿಲ್ಲ ಅವಕಾಶ. ಇಲಾಖಾ ಮುಖ್ಯಸ್ಥರಿಗೆ ಪತ್ರ ಬರೆದು ಮಾಹಿತಿಯನ್ನ ಪಡೆಯಿರಿ. ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಮಾಹಿತಿ ಪಡೆಯಬಹುದು. ಜಿಲ್ಲಾವಾರು ಮಾಹಿತಿ ಬೇಕಿದ್ರೆ ಪತ್ರದ ಮೂಲಕ ಪಡೆಯಬಹುದು. ವಿಡಿಯೋ ಸಂವಾದ ಏರ್ಪಾಡು ಮಾಡಲು ಆಗಲ್ಲ. ತನ್ನ ಈ ನಿರ್ಧಾರಕ್ಕೆ ಸರ್ಕಾರ 2016 ಸುತ್ತೋಲೆ ಪ್ರಸ್ತಾಪಿಸಿದೆ. 2009 ಬಿಎಸ್ವೈ ಸಿಎಂ ಆಗಿದ್ರು. ಆಗ್ಲೂ ಸಿದ್ದರಾಮಯ್ಯ ವಿಪಕ್ಷದಲ್ಲಿದ್ರು. ಆಗ್ಲೂ ಸಭೆ ನಡೆಸಲು ಅವಕಾಶ ಕೇಳಿದ್ರು ಸಿದ್ದರಾಮಯ್ಯ. 2009 ಜೂನ್ 25 ಒಂದು ಸುತ್ತೋಲೆ ಹೊರಡಿಸಿತ್ತು ಸರ್ಕಾರ. ವಿಪಕ್ಷ ನಾಯಕರು ಅಧಿಕಾರಿಗಳ ಸಭೆ ನಡೆಸುವಂತಿಲ್ಲ, ಬೇಕಾದ್ರೆ ಪತ್ರ ಬರೆದು ಮಾಹಿತಿಯನ್ನ ಪಡೆಯಬಹುದಷ್ಟೇ ಎಂದಿತ್ತು. ಇದೇ ಸುತ್ತೋಲೆಯನ್ನೇ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ, ಜಗದೀಶ್ ಶೆಟ್ಟರ್ ಪ್ರತಿಪಕ್ಷ ನಾಯಕರಾಗಿದ್ದಾಗಲೂ ಬಳಸಲಾಗಿತ್ತು. ಅದನ್ನೇ ತಿರುಗುಬಾಣ ಮಾಡಿದೆ ಬಿಎಸ್ವೈ ಸರ್ಕಾರ. ಹುಳುಕನ್ನ ಮುಚ್ಚಿಕೊಳ್ಳಲು ಮೀಟಿಂಗ್ಗೆ ಕೊಕ್ಕೆ. ಸರ್ಕಾರದ ನಿರ್ಧಾರಕ್ಕೆ ಸಿದ್ದು ಸಿಡಿಮಿಡಿ. ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ನಡೆಸಲು ಅನುಮತಿ ನಿರಾಕರಿಸುತ್ತಲೇ ಸರ್ಕಾರದ ವಿರುದ್ಧ ಗರಂ ಆದ್ರೂ ಸಿದ್ದರಾಮಯ್ಯ. ನಾನು ವಿರೋಧ ಪಕ್ಷದ ನಾಯಕ, ಡೆಫೆಕ್ಟೋ ಸಿಎಂ ಇದ್ದಂತೆ ಸಭೆ ಸಂವಾದ ನಡೆಸಲು ಅವಕಾಶ ಇದೆ ಎಂದು ವಾದಿಸಿದ್ರು. ಇವರು ಅವರ ಉಳುಕನ್ನು ಮುಚ್ಚಿಕೊಳ್ಳಲಿಕ್ಕೆ, ಯಾಕಂದ್ರೆ ಯಾವ ಜಿಲ್ಲೆನಲ್ಲೂ ಕೂಡ ಇವರು ಸಮರ್ಪಕವಾಗಿ ಐಸಿಯು ಬೆಡ್ಗಳನ್ನು ಒದಗಿಸೋದಾಗಲಿ, ಆಕ್ಸಿಜನ್ ಬೆಡ್ಗಳನ್ನು ಒದಗಿಸೋದಾಗಲಿ ಮಾಡಿಲ್ಲ. ನಾನು ಡಿ ಕೆ ಶಿವಕುಮಾರ್ ಅವರು ಚಾಮರಾಜನಗರಕ್ಕೆ ಹೋಗಿದ್ದು ಮಾಹಿತಿ ಕಲೆಕ್ಟ್ ಮಾಡಿದ ಮೇಲೆ 36 ಜನ ಸತ್ತಿದ್ದಾರೆ. ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು 3 ಜನ ಅಂತೇಳಿ. ಇದಾಗುತ್ತಲೇ ಸರ್ಕಾರಕ್ಕೆ ಪತ್ರ ಬರೆದ ಸಿದ್ದರಾಮಯ್ಯ ಪತ್ರದಲ್ಲೂ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರ ಜೀವಂತವಾಗಿದ್ರೆ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದ್ದಿದ್ರೆ ಬರೆದ ಪತ್ರಕ್ಕೆ ಮಾಹಿತಿ ನೀಡಬೇಕಾಗಿತ್ತು. 2ನೇ ಅಲೆ ಬಂದ ಮೇಲೆ ಸರ್ಕಾರಕ್ಕೆ 12 ಪತ್ರ ಬರೆದಿದ್ದೇನೆ, ಒಂದಕ್ಕಾದ್ರೂ ಉತ್ತರ ನೀಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಪರ ಬ್ಯಾಟ್ ಮಾಡಿದ್ರು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್. ಅಪೋಸಿಷನ್ ಲೀಡ್ ಅಲ್ಲ, ಇದೊಂದು ಕಾನ್ಸ್ಟಿಟ್ಯೂಷನ್ ಪೋಸ್ಟ್. ಎಲ್ಲರೂ ವಿರೋಧ ಪಕ್ಷದ ನಾಯಕರುಗಳಾಗಿ ಎಲ್ಲಾ ಮೊದಲಿಂದ ಕೂಡ ನಡ್ಕೊಂಡು ಬಂದಿದ್ದಾರೆ. ಹೋಗಿ ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಜನರ ಸಹಾಯ ಮಾಡಲಿಕ್ಕೆ, ನಿಮ್ಮವರು ಏನ್ ಮಾಡ್ತಾ ಇದೆ ಅಂತ ತಿಳ್ಲಿಕ್ಕೂ ಕೂಡ ಇದಕ್ಕೆ ಅಡ್ಡ ಆಗ್ತಾರೆ ಅಂತಂದ್ರೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಇದು. ಕಾಂಗ್ರೆಸ್ ಇನ್ನಿತರೆ ನಾಯಕರು ಕೂಡ ಸಿದ್ದರಾಮಯ್ಯ ಸಭೆಗೆ ಅವಕಾಶ ಕೊಡುವಂತೆ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರ ಮಾಹಿತಿ ಕೊಡಬಾರದಂತ ಉದ್ದೇಶದಿಂದನೇ ಈ ರೀತಿ ಸಿದ್ದರಾಮಯ್ಯನವರಿಗೆ ಒಂದು ಅವಕಾಶವನ್ನ ತಪ್ಪಿಸಿದ್ದಾರೆ. ಸಭೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ವಿರೋಧ ಪಕ್ಷದ ನಾಯಕರು ಪತ್ರ ಬರೆದಿದ್ರು. ಅದಕ್ಕೆ ಇದನ್ನೆಲ್ಲ ಮಾಹಿತಿ ಕೊಟ್ಟರೆ ಅವರಿಗೆ ತೊಂದರೆ ಆಗುತ್ತೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ತಪ್ಪು ಅವ್ರ ಮೇಲೆ ಬರುತ್ತೆ ಅಂತೇಳಿ ಇದನ್ನ ಮುಚ್ಚಿಡೋದಕ್ಕೆ ಇವತ್ತು ಸರ್ಕಾರ ಅವರಿಗೆ ಅವಕಾಶ ಮಾಡಿಕೊಡ್ತಿಲ್ಲ. ಮುಖ್ಯಮಂತ್ರಿಗಳಿಗೆ ವಿರೋಧ ಪಕ್ಷದ ನಾಯಕರು 12 ಪತ್ರಗಳನ್ನು ಬರೆದಿದ್ದಾರೆ, ಒಂದೇ ಒಂದು ಪತ್ರಕ್ಕೂ ಕೂಡ ಇದುವರೆಗೂ ಕೂಡ ಅವರು ಉತ್ತರ ಕೊಟ್ಟಿಲ್ಲ. ಅಕಸ್ಮಾತ್ ಆಗಿ ಇದಕ್ಕೆ ಅವಕಾಶ ಕೊಡಲಿಲ್ಲ ಅಂದ್ರೆ, ಎಲ್ಲಾ ಕೋವಿಡ್ನ ನಿರ್ಬಂಧಗಳ ನಡುವೆಯೂ ಕೂಡ ನಮ್ಮ ಪ್ರತಿಭಟನೆಯನ್ನ ಯಾವ್ದಾದ್ರು ಒಂದು ರೀತಿಯಲ್ಲಿ ದಾಖಲೆ ಮಾಡಲೇಬೇಕಾಗ್ತದೆ. ಡಬಲ್ ಇಂಜಿನ್ ಅಂತ ಹೇಳಿ ರಾಜ್ಯವನ್ನ ಲೂಟಿ ಮಾಡಕ್ ನಿಂತಿರ್ತಕ್ಕಂಥ ಬಿಜೆಪಿ ಸರ್ಕಾರ ಇವತ್ತು ಬ್ಲಾಕ್ ಫಂಗಸ್ನಲ್ಲೂ ಸಹ ಜನರ ಜೊತೆ ಚೆಲ್ಲಾಟ ಆಡ್ತಾ ಇದೆ ಅಂದ್ರೆ,
ಈ ರಾಜ್ಯದ ದುರ್ದೈವೇ ಇದೆ. ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ದಯಮಾಡಿ ನಿಮಗೆ ರಾಜ್ಯದ ಪರಿಸ್ಥಿತಿಯನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಇಲ್ಲದೇ ಇದ್ರೆ ಗೌರವಯುತವಾಗಿ ರಾಜೀನಾಮೆ ಕೊಟ್ಟು ಹೋಗಿ. ಸರ್ಕಾರದ ಲೆಕ್ಕ ಧೋರಣೆ ವಿರುದ್ಧ ಇಡೀ ಕಾಂಗ್ರೆಸ್ ಇದೀಗ ಕೆಂಡಾಮಂಡಲವಾಗಿದೆ. ಮೀಟಿಂಗ್ಗೆ ಅವಕಾಶ ಕೊಟ್ಟರೂ ಕಷ್ಟ, ಕೊಡದಿದ್ರೂ ಕಷ್ಟ ಅನ್ನೋ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ಹೀಗಾಗಿ ಸರ್ಕಾರದ ನಡೆ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಎಷ್ಟು ದಿವಸ ಅಂತ ಇದೇ ಲೆಕ್ಕ ಕೊಡ್ತೀರಿ? ಜನ ವ್ಯಾಕ್ಸಿನ್ಗಾಗಿ ಪರದಾಡ್ತಾ ಇದ್ದಾರೆ, ನೀವು ಮಾತ್ರ ವ್ಯಾಕ್ಸಿನ್ ಇದೆ ಅಂತ ಹೇಳ್ತೀರಾ? ಹೀಗೆ ಸರ್ಕಾರಕ್ಕೆ ಸಖತ್ ಬಿಸಿ ಮುಟ್ಟಿಸಿದೆ ಹೈಕೋರ್ಟ್. ಈ ಬೆನ್ನಲ್ಲೇ ಕೊರೋನಾ ಮಾರ್ಗಸೂಚಿ ಉಲ್ಲಂಘಿಸಿದ ಯಡಿಯೂರಪ್ಪ ಮಗನಿಗೂ ಹೈಕೋರ್ಟ್ ಬಿಸಿ ಮುಟ್ಟಿಸಿದೆ. ವ್ಯಾಕ್ಸಿನ್ ಕೊರತೆ ಇಲ್ಲ ಅಂತ ಸರ್ಕಾರಕ್ಕೆ ತರಾಟೆ, ಹೈಕೋರ್ಟ್ನಲ್ಲಿ ಮತ್ತೆ ಸರ್ಕಾರಕ್ಕೆ ಮುಖಭಂಗ. ರಾಜ್ಯ ಸರ್ಕಾರವೇ ಇರಲಿ ಕೇಂದ್ರ ಸರ್ಕಾರವೇ ಇರಲಿ, ಹೈಕೋರ್ಟ್ ತರಾಟೆಗೆ ತೆಗೆದುಕೊಳ್ಳದಿದ್ರೆ ಜನರಿಗೆ ಸೌಲಭ್ಯವೇ ಸಿಗೋದಿಲ್ಲವೇನೋ ಎಂಬಂತಾಗಿದೆ. ಆಕ್ಷನ್ ಬಗ್ಗೆ ರಾಜ್ಯದ ಮತ್ತು ಕೇಂದ್ರ ಸರ್ಕಾರಕ್ಕೆ ಚಳಿ ಬಿಡಿಸಿದ್ದ ಹೈಕೋರ್ಟ್ ಇದೀಗ ವ್ಯಾಕ್ಸಿನ್ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದೆ. ನಿದ್ದೆಯಲ್ಲಿರೋ ಸರ್ಕಾರಕ್ಕೆ ಸರಿಯಾಗಿಯೇ ಚಳಿ ಬಿಡಿಸ್ತಿದೆ. ಸರ್ಕಾರದ ಬಳಿ ಎಷ್ಟು ಲಸಿಕೆ ಇದೆ, ಎಷ್ಟು ಜನರಿಗೆ ಕೊಡ್ತೀರಿ ಎಂಬೆಲ್ಲ ಲೆಕ್ಕವನ್ನ ಮೇ 31 ನೀಡುವಂತೆ ಸೂಚಿಸಿ ನೋಟಿಸ್ ನೀಡಿದೆ. ಹೈಕೋರ್ಟ್ನಲ್ಲಿ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವಡಗಿ ವರದಿ ಒಪ್ಪಿಸಿದ್ರ. ಆಗ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದು ಹೀಗೆ. ಎಷ್ಟು ಡೋಸ್ ಕೋವಿಶೀಲ್ಡ್ ಕೊರತೆ ಆಗಲಿದೆ, ಈ ಬಗ್ಗೆ ನಿಮ್ಮ ಬಳಿ ಲಿಖಿತ ಮಾಹಿತಿ ಇದೆಯಾ? ಮೊದಲು ಡೋಸ್ ಪಡೆದವರಿಗೆ ಎರಡನೇ ಡೋಸ್ ನೀಡುವುದು ನಮ್ಮ ಕರ್ತವ್ಯ ಹಾಗೂ ಆದ್ಯತೆ. ಯಾರಿಗೆ ಲಸಿಕೆ ನೀಡುತ್ತಿದ್ದೀರೆಂದು ಇರಬೇಕಲ್ವಾ? ಅದಕ್ಕೊಂದು ನಿಯಮ ರೂಪಿಸುತ್ತೇವೆ. ಈಗಿನ ಲಸಿಕೆ ಪೂರೈಕೆ ನೋಡಿದ್ರೆ ಎಲ್ಲರಿಗೂ ಲಸಿಕೆ ಸಿಗುವ ವಿಶ್ವಾಸವಿದೆ. ಈ ಬಗ್ಗೆ ಜನರಿಗೆ ಸರ್ಕಾರ ಮನವರಿಕೆ ಮಾಡಲಿದೆ. ಸರ್ಕಾರ ಏನು ನಿದ್ರೆ ಮಾಡ್ತಾ ಇದೆಯಾ? ಹಳ್ಳಿ ಹಳ್ಳಿಯಲ್ಲಿ ಕೊರೋನಾ ಹಬ್ಬಿದೆ, ಏನ್ ಮಾಡ್ತಾ ಇದ್ದೀರಾ ಜನಪ್ರತಿನಿಧಿಗಳು? ಅದಕ್ಕೊಂದು ರೂಪುರೇಷೆ ಮಾಡ್ತಾ ಇದ್ದಾರೆ ಸ್ವಾಮಿ. ವ್ಯಾಕ್ಸಿನ್ಗೆ ಜನ ಕ್ಯೂ ನಿಲ್ತಾ ಇದ್ದಾರೆ. ನಿಮ್ಮ ಬಳಿ ವ್ಯಾಕ್ಸಿನ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಮೇ 31 ಅದೇನು ಉತ್ತರ ಕೊಡ್ತಿರೋ ಕೊಡಿ. ಹೀಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ಹೈಕೋರ್ಟ್ ವ್ಯಾಕ್ಸಿನ್ ಕೊರತೆ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನೋಟಿಸ್ ನೀಡಿದೆ. ಹಾಗೆ ವ್ಯಾಕ್ಸಿನ್ ಕೊರತೆ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿತು. ಆಗಲೂ ಸರ್ಕಾರದ್ದು ಅದೇ ವಾದ. ರಾಜ್ಯದಲ್ಲಿ 8,11,600 ಡೋಸ್ ಲಭ್ಯ ಇದೆ. ಕೋವ್ಯಾಕ್ಸಿನ್ 97,440 ಡೋಸ್ ಲಸಿಕೆ ಇದೆ. 4.55 ಲಕ್ಷ ಜನರಿಗೆ ಕೋವ್ಯಾಕ್ಸಿನ್ ಮೊದಲ ಡೋಸ್ ನೀಡಲಾಗಿದೆ. ಕೋವಿಶೀಲ್ಡ್ ಎರಡನೇ ಡೋಸ್ ಅವಧಿ ಹೆಚ್ಚಳ ಮಾಡಲಾಗಿದೆ. ಹೀಗಾಗಿ ಕೋವ್ಯಾಕ್ಸಿನ್ ಬಗ್ಗೆ ಹೆಚ್ಚು ಗಮನ ಹರಿಸಿದ್ದೇವೆ. ವ್ಯಾಕ್ಸಿನ್ ಕೊರತೆ ಇಲ್ಲ ಅಂದಮೇಲೆ 3.5 ಲಕ್ಷ ಜನರಿಗೆ ಕೋವ್ಯಾಕ್ಸಿನ್ ಸಿಕ್ಕಿಲ್ಲ, ಇಷ್ಟು ಜನರಿಗೆ ಎಲ್ಲಿಂದ ಲಸಿಕೆ ತರ್ತೀರಿ? ಇದು ನಿಮ್ಮ ಸರ್ಕಾರದ ವೈಫಲ್ಯವೇ? ಅರ್ಧಕರ್ಧ ಜನರಿಗೆ ಎರಡನೇ ಡೋಸ್ ಸಿಕ್ಕಿಲ್ಲ, ಇದ್ಯಾವ ಪಾಲಿಸಿ ನಿಮ್ಮದು? ಹಳ್ಳಿ ಹಳ್ಳಿಗೆ ಕೊರೋನಾ ಹಬ್ಬಿದೆ, ಸರ್ಕಾರ ಏನ್ ಮಾಡ್ತಿದೆ? ಹೀಗೆ ಮುಖ್ಯ ನ್ಯಾಯಮೂರ್ತಿಗಳು ಆತಂಕ ವ್ಯಕ್ತಪಡಿಸಿದ್ರ. ಬೆಂಗಳೂರಿನಲ್ಲಿ ಕೊರೋನಾ ವ್ಯಾಕ್ಸಿನ್ ಪಡೆಯೋದಕ್ಕೆ ಜನ ಪರದಾಡ್ತಿದ್ದಾರೆ. ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಜನಸಾಗರವೇ ಸೇರಿತು. ಟೋಕನ್ ಪಡೆಯೋದಕ್ಕೆ ಸಾಮಾಜಿಕ ಅಂತರವನ್ನೇ ಮರೆತ ಜನ ಎಲ್ಲೆಂದರಲ್ಲಿ ನುಗ್ಗಿದ್ದಾರೆ. ಬೆಳಗ್ಗೆಯಿಂದಲೇ ಕ್ಯೂ ನಿಂತ ಜನ ನಾ ಮುಂದು ತಾ ಮುಂದು ಅಂತ ಗಲಾಟೆ ಎಬ್ಬಿಸಿದ್ದಾರೆ. ಕೊರೋನಾ ನಿಯಮವನ್ನ ಗಾಳಿಗೆ ತೂರಲಾಗಿದ್ದು ವ್ಯಾಕ್ಸಿನ್ ಸಿಕ್ಕರೆ ಸಾಕು ಅಂತ ಮುಗಿಬಿದ್ದಿದ್ರು. ಇನ್ನು ಶಿವಮೊಗ್ಗದಲ್ಲಂತೂ ಕೊರೋನಾ ವ್ಯಾಕ್ಸಿನ್ ಖಾಲಿ ಖಾಲಿ. ಹಳ್ಳಿಗಳ ಜನಕ್ಕೆ ಕೊರೋನಾ ಲಸಿಕೆ ಸಿಗ್ತಾನೆ ಇಲ್ಲ. ವ್ಯಾಕ್ಸಿನ್ ಇಲ್ಲ ಅಂತ ಆಸ್ಪತ್ರೆಗಳ ಮುಂದೆಯೇ ಬೋರ್ಡ್ ಹಾಕಲಾಗಿದ್ದು ಲಸಿಕೆ ಪಡೆಯೋದಕ್ಕೆ ಅಂತ ಬಂದವರು ವಾಪಸ್ ಆಗ್ತಿದ್ದಾರೆ. ಶಿವಮೊಗ್ಗ ತಾಲೂಕಿನ ಸಿಂಗನಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನ ಲಸಿಕೆ ಸಿಗದಿದ್ದಕ್ಕೆ ವೈದ್ಯರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಒಂದ್ ಕಡೆ ಸರ್ಕಾರಕ್ಕೆ ಚಳಿ ಬಿಡಿಸ್ತಿರುವಾಗಲೇ ವ್ಯಾಕ್ಸಿನ್ ಇದೆ ಕೊಟ್ಟೆ ಕೊಡ್ತೀವಿ ಅಂತಾರೆ ಸಂಸದ ತೇಜಸ್ವಿ ಸೂರ್ಯ. ಕೇಂದ್ರ ಸರ್ಕಾರದ ಅಂಕಿಅಂಶ ಇಟ್ಕೊಂಡೇ ಉತ್ತರ ಕೊಡ್ತಾರೆ ಹೊರತು ರಾಜ್ಯ ಸರ್ಕಾರ ವೈಫಲ್ಯಗಳ ಬಗ್ಗೆ ಕೇಳಿದ್ರೆ ಮಾತ್ರ ಗಪ್ಚೋ. ಈ ಸೆಪ್ಟೆಂಬರ್ ನಲ್ಲಿ ನಾವು ವ್ಯಾಕ್ಸಿನ್ ಕಂಡುಹಿಡಿಯೋದ್ರ ಜೊತೆಗೆ 18.5 ಕೋಟಿ ಜನಕ್ಕೆ ವ್ಯಾಕ್ಸಿನೇಷನ್ ಮಾಡೋದ್ರ ಜೊತೆಗೆ ನಮ್ಮ ಎಲ್ಲ ಡಾಕ್ಟರ್ ನರ್ಸ್ ಸಿಬ್ಬಂದಿಗಳಿಗೆ ವ್ಯಾಕ್ಸಿನೇಷನ್ ಕೊಟ್ಟಿರೋದ್ರ ಜೊತೆಗೆ ಪ್ರೊಡಕ್ಷನ್ ಕೆಪಾಸಿಟಿಯನ್ನು ಎಷ್ಟು ಜಾಸ್ತಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಸೆಪ್ಟೆಂಬರ್ ಈ ವರ್ಷದಲ್ಲಿ ತಿಂಗಳಿಗೆ 10 ಕೋಟಿ ವ್ಯಾಕ್ಸಿನೇಷನ್ ಕೊಡ್ತಾ ಇದೆ. ಒಂದೇ ನಿಮಿಷ, ಬಹಳ ಇಂಪಾರ್ಟೆಂಟ್ ಇದೆ. ನಾವು ಬೆಡ್ ನ ವಿಚಾರವನ್ನ ನಿಮ್ಮ ಎದುರುಗಡೆ ಇಲ್ಲಿ ಒಂದ್ನಿಮಿಷ ಇಲ್ಲಿ ಕೇಳಿ, ಒಂದ್ನಿಮಿಷ ಕೇಳಿ ಹೇಳ್ತೀನಿ, ಒಂದ್ನಿಮಿಷ ಅಂಕಿ ಸಂಖ್ಯೆ ಹೇಳ್ತಿಲ್ಲ. ಕಾಂಗ್ರೆಸ್ ರಾಜಕಾರಣ ಮಾಡ್ತಾ ಇದೆ, ಓಕೆ ಅದನ್ನ ಒಪ್ಕೊಳ್ಳೋಣ ಅಥವಾ ಏನಾದ್ರೂ ಜನ ತೀರ್ಮಾನ ಮಾಡ್ತಾರೆ, ಓಕೆ ಇದ್ರಲ್ಲಿ ಯಾರು ಕೂಡ ರಾಜಕಾರಣ ಮಾಡ್ಬಿಟ್ಟು ಅದು ಒಪ್ಕೊಳ್ಳೋ ಪ್ರಶ್ನೆ. ಕೋರ್ಟ್ ಪ್ರಶ್ನೆ ಮಾಡೋವರೆಗೂ ಕೂಡ ಆಕ್ಸಿಜನ್ ನಮ್ಮ ರಾಜ್ಯಕ್ಕೆ ಬಂದಿರಲಿಲ್ಲ. ಅಲ್ಲಿಯೂ ನೀವು ಸೇರಿದಂತೆ ಹೆಚ್ಚಿನ ಸಂಸದರು ಮೋದಿ ಹತ್ರ ಹೋಗಿದ್ದೀರಾ, ಎಷ್ಟು ಪತ್ರ ಬರೆದಿದ್ದೀರಾ,
ಕೋರ್ಟ್ ಎಂಟ್ರಿ ಆದ ನಂತರ ಯಾಕೆ ಆಕ್ಸಿಜನ್ ಬಂತು? ಅದಕ್ಕಿಂತ ಮುಂಚೆ ಬಿಜೆಪಿ ಸಂಸದರಲ್ಲಿ ಉತ್ತರ ಇರಲಿಲ್ವಾ? ಅಪ್ಪ ರೂಲ್ಸ್ ಮಾಡ್ತಾರೆ, ಮಗ ಬ್ರೇಕ್ ಮಾಡ್ತಾರೆ. ಮಾರ್ಗಸೂಚಿ ಮುರಿದು ವಿಜಯೇಂದ್ರ ಹೈಶಾ. ಇಲ್ಲಿ ನೋಡಿ, ಎಲ್ಲೂ ಹೋಗ್ಬೇಡಿ, ಪೂಜೆ ಮಾಡಬೇಡಿ, ಜನ ಸೇರಿಸ್ಬೇಡಿ ಅಂತೆಲ್ಲ ರೂಲ್ಸ್ ಮಾಡ್ತಾವ್ರೆ ಸಿಎಂ ಬಿ ಎಸ್ ವೈ. ಆದ್ರೆ ಅಪ್ಪ ಮಾಡಿದ ರೂಲ್ಸ್ಗೆ ಮಗನಿಂದಲೇ ಬ್ರೇಕ್. ಜನಸಾಮಾನ್ಯರಿಗೆ ಸಿಗದ ನಂಜುಂಡೇಶ್ವರನ ದರ್ಶನ ಸುಲಭವಾಗಿ ವಿಜಯೇಂದ್ರಗೆ ಸಿಗುತ್ತೆ. ಸರ್ಕಾರದ ಮಾರ್ಗಸೂಚಿ ಬ್ರೇಕ್ ಮಾಡಿದ ವಿಜಯೇಂದ್ರಗೆ ಹೈಕೋರ್ಟ್ ಚಾಟಿ ಬೀಸಿದೆ. ಮಾರ್ಗಸೂಚಿ ಉಲ್ಲಂಘಿಸಿದ ವಿಜಯೇಂದ್ರ ವಿರುದ್ಧ ಹೈಕೋರ್ಟ್ ಗರಂ ಆಗಿದ್ದು ಮೆಮೋ ಜಾರಿ ಮಾಡಿದೆ. ವಕೀಲ ಜಿ ಆರ್ ಮೋಹನ್ ಸಲ್ಲಿಸಿದ್ದ ಮೆಮೋ ವಿಚಾರಣೆ ನಡೆಸಿ ಎನ್ಡಿಎಂಎ ಕಾಯ್ದೆಯಡಿ ಗಂಭೀರ ಅಪರಾಧ ಎಂದು ದೂರು ದಾಖಲಿಸಿ ಎಫ್ಐಆರ್ ದಾಖಲಿಸಬೇಕಾಗುತ್ತೆ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಹೀಗಾಗಿ ಮಾರ್ಗಸೂಚಿ ಉಲ್ಲಂಘಿಸಿದ ವಿಜಯೇಂದ್ರ ವಿರುದ್ಧ ಎಫ್ಐಆರ್ ಆಗುವ ಸಾಧ್ಯತೆಗಳಿವೆ. ಸರ್ಕಾರ ಕೈಗೊಂಡ ಕ್ರಮದ ಮಾಹಿತಿ ನೀಡಲು ಸೂಚನೆ ನೀಡಿದ್ದು ವಿಚಾರಣೆಗೂ ಹೈಕೋರ್ಟ್ ನಿರ್ಧಾರ ಮಾಡಿದೆ. ಈ ಮಧ್ಯೆ ಲಾಕ್ಡೌನ್ನಿಂದ ಮುಚ್ಚಿರೋ ನಂಜನಗೂಡು ದೇವಸ್ಥಾನ ತೆರೆದು ಪೂಜೆಗೆ ಅವಕಾಶ ಮಾಡಿಕೊಟ್ಟವರಿಗೂ ಸಂಕಷ್ಟ ಎದುರಾಗಿದೆ. ದೇವಸ್ಥಾನದ ಆಡಳಿತಾಧಿಕಾರಿ ರವೀಂದ್ರ ರದ್ದು ಎನ್ನಲಾದ ಆಡಿಯೋ ಒಂದು ವೈರಲ್ ಆಗಿದೆ. ಆಯ್ತು ಸರ್, ತಪ್ಪಾಗಿದೆ, ಏನಾರು ಇದ್ರೆ ಶಿಕ್ಷೆ ಮಾಡ್ತೀವಿ, ಇಲ್ಲಾಂದ್ರೆ ಇನ್ನೊಂದು ವರ್ಷ ಇದೆ, ಇಲ್ಲ ವಾಲಂಟರಿ ರಿಟೈರ್ ತಗೊಂಡ್ ಸರ್. ಈಗ ಸರ್ ಅವರು ಇಲ್ಲ ಅಂತರ್ಜಿಲ್ಲ ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ ಸರ್, ಅದ್ಯಾದ್ರು ಕೇಳ್ತೀರಾ? ಅದನ್ನು ಕೇಳ್ತಾ ಇದೀವಿ ನಾವು, ಅಲ್ಲ ಅದನ್ನು ಕೇಳ್ತೀವಿ ಸರ್. ಅದನ್ನ ಆಡಿಯೋದಲ್ಲಿರೋ ಮಾತು ಕೂಡ ನಿಜ. ಅಂತರ್ಜಿಲ್ಲಾ ಪ್ರಯಾಣಕ್ಕೆ ಬ್ರೇಕ್ ಹಾಕಿರೋ ಸರ್ಕಾರ ಬೆಂಗಳೂರು ರಾಮನಗರ ಮಂಡ್ಯ ದಾಟಿ ಮೈಸೂರಿಗೆ ಹೋಗಲು ವಿಜಯೇಂದ್ರಗೆ ಅನುಮತಿ ಕೊಟ್ಟಿದ್ದಾದ್ರೂ ಯಾಕೆ? ಜನರಿಗೊಂದು ಪ್ರಭಾವಿಗಳಿಗೊಂದು ರೂಲ್ಸ್ ಮಾಡೋದಾದ್ರೆ ಲಾಕ್ ಮಾಡಿದ್ದಾದ್ರೂ ಏಕೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ, ಅದಲ್ಲದೆ